ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಇದೆ, ಪರಸ್ಪರ ಸಹಕಾರ ಚೆನ್ನಾಗಿರ್ತದೆ, ಸಹೋದ್ಯೋಗಿಗಳ ವಿಚಾರದಲ್ಲಿ ಅನುಕೂಲ, ಅವರಿಂದ ಒಂದು ಒಳ್ಳೆಯ ಮಾತು, ಪ್ರಶಂಸೆ, ಇದು ಎಲ್ಲ ತುಂಬ ಚೆನ್ನಾಗಿದೆ. ಲಾಭವೂ ಇದೆ, ವ್ಯಾಪಾರ ವಹಿವಾಟಿನಲ್ಲಿ ಲಾಭ ಕಾಣ್ತೀರಾ. ಈ ಮೆಡಿಕಲ್ ಫೀಲ್ಡಲ್ಲಿ ಇರತಕ್ಕಂಥವರಿಗೆ ತುಂಬ ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಅನ್ನ ಸಮೃದ್ಧಿ, ಕುಟುಂಬ ಸೌಖ್ಯ, ಒಂದು ನಿರಾಳತೆ ಇದೆ, ಪ್ರಶಾಂತತೆ ಏರ್ಪಾಡಾಗುತ್ತೆ, ಸಂಶಯ ಬೇಡ. ಈ ದಿವಸ ಪ್ರಾರ್ಥನೆಗೆ ನೀವು ಅಮ್ಮನವರ ದುರ್ಗಾ ಸನ್ನಿಧಾನದಲ್ಲಿ ಒಂದು ದೀಪವನ್ನು ಬೆಳಗಿ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಮನಸ್ಸಿಗೆ ಸಮಾಧಾನ ಇದೆ. ನಿಮ್ಮ ದೈವ, ನೀವು ಏನು ಪೂಜೆ ಮಾಡ್ತೀರೋ ಆ ಪೂಜೆಯಿಂದ ಒಳ್ಳೆಯ ಸತ್ಫಲ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಶ್ರಾವಣ ಶನಿವಾರ, ಈ ದಿವಸ ಒಂದು ಶ್ರದ್ಧೆ, ಧರ್ಮಶ್ರದ್ಧೆ ಮೂಡುತ್ತೆ. ದೇವಸ್ಥಾನಕ್ಕೆ ಹೋಗಿ ಬರೋಣ, ಕುಟುಂಬ ಸಹಿತವಾಗಿ ಹೋಗಿ ಬನ್ನಿ, ಅದು ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಕೆಲಸಕ್ಕೆ ಹೋಗೋರಿಗೆ ಸ್ವಲ್ಪ ಕಿರಿಕಿರಿ ಇದೆ, ಕೆಲಸಕ್ಕೆ ಹೋದರೆ ಕೆಲಸ ಸ್ಥಳದಲ್ಲಿ ಬೇಗ ಹೊರಡಲಿಕ್ಕಾಗಲ್ಲ, ಈ ರೀತಿಯ ಒಂದು ತೊಡಕು. ಯಾವುದೋ ಕೊನೆಯ ಮೂಮೆಂಟಲ್ಲಿ ಇನ್ನೇನು ಕೆಲಸ, ಮತ್ತೊಂದು ಕೆಲಸ ಬಂದು ತೊಡಕ್ತಕ್ಕಂಥದ್ದು, ಹೋಗಬೇಕು ಅಂತ ಇನ್ನೇನು ಸಿಸ್ಟಮ್ ಶೆಡೌನ್ ಮಾಡಬೇಕು, ಅಷ್ಟರಲ್ಲಿ ಮತ್ತೊಂದು ಕೆಲಸ, ಆ ರೀತಿಯ ಒಂದು ಕಿರಿಕಿರಿ ಇದೆ. ಇದರ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಗರಿಕೆ ಸಮರ್ಪಣೆ ಮಾಡಿ. ಇನ್ನು ಧನುಸು ರಾಶಿ, ಧನುರಾಶಿಯವರಿಗೆ ದಿವಸ ನೋಡಿ ವೃತ್ತಿಯಲ್ಲಿ ಅನುಕೂಲ ಇದೆ, ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಬಹುದು. ನೀವು ಮಾಡುವ ಕೆಲಸ, ಬೌದ್ಧಿಕ ಭಿನ್ನಾಭಿಪ್ರಾಯ, ನೀವು ಮಾಡೋ ಕೆಲಸ ನಿಮ್ಮ ಪ್ರಕಾರ ಅದು ಸರಿ ಇರುತ್ತೆ, ಆದರೆ ಅಧಿಕಾರಿಗಳ ಮೇಲಧಿಕಾರಿಗಳ ಪ್ರಕಾರ ಅದು ತಪ್ಪಾಗಿರುತ್ತೆ. ಅಂತಹ ಬೌದ್ಧಿಕ ಕ್ಲಾಶಸ್ ಉಂಟಾಗುವ ಸಾಧ್ಯತೆ ಇದೆ, ಇದ್ರ ಬಗ್ಗೆ ನಿರ್ಣಯ ಮಾಡ್ಕೊಳ್ಳಿ, ಮುಂಚೆಯೇ ಅವ್ರ ಹತ್ರ ಏನು ಮಾಡಬೇಕು ಕೇಳ್ಕೊಂಬಿಡಿ. ಇನ್ನು ಉಳಿದ ಹಾಗೆ ಸ್ವಲ್ಪ ಒಳ್ಳೆಯ ಕಾರ್ಯಗಳಿಗೆ ಹಣ ವಿನಿಯೋಗ, ಒಳ್ಳೆಯ ಸತ್ಕಾರ್ಯ, ಯಾರೋ ಏನೋ ಏನೋ ಡೊನೇಷನ್ ಕೊಡೋದು, ಏನೋ ಡೊನೇಟ್ ಮಾಡ್ತಕ್ಕಂಥ ಒಂದು ಮನಸ್ಸು, ಬುದ್ಧಿ, ಇಂಥದ್ದೊಂದು ಸಾಧ್ಯತೆ ಕೂಡ ಇದೆ. ದೇವಸ್ಥಾನ ಅಥವಾ ಇನ್ಯಾವುದು ಶಿಕ್ಷಣ ಶಾಲೆ, ಹೀಗೆ ಒಂದು ಅಂಥ ಒಂದು ಮನಸ್ಸಿದೆ. ದಾನ ಮಾಡುವ ಸ್ವಭಾವ ನಿಮ್ಮಲ್ಲಿ ಮೂಡುತ್ತೆ, ಸಹೋದರ ಸಹಕಾರ ಚೆನ್ನಾಗಿದೆ, ಸೇವಕರ ಸಹಾಯ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿರ್ತದೆ, ಆತಂಕ ಬೇಡ. ಈ ದಿವಸ ನೀವು ಪ್ರಾರ್ಥನೆಗೆ ನೋಡಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಮ್ಮನವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಅರ್ಚನೆ ಮಾಡಿಸಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಲ ಇದೆ, ವೃತ್ತಿಯಲ್ಲಿ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಲಾಭ, ಈ ಡೈರಿ ಪ್ರಾಡಕ್ಟ್ಸ್, ಹಾಲು ಹೈನು ವ್ಯಾಪಾರಗಳಿಗೆ ವಿಶೇಷವಾದ ಲಾಭ ಇದೆ, ರಸ ಮತ್ತು ಈ ಹಣ್ಣು, ಈ ವ್ಯಾಪಾರಗಳಿಗೆ ಯಥೇಚ್ಛವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ನಷ್ಟವೂ ಇದೆ, ಬಂದ ಲಾಭ ಏನಾಯಿತು ಒಂದು ಶೂನ್ಯ, ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದೀನಿ, ಸಂಜೆ ಏನಾಯಿತು ಒಂದು 5 ಪೈಸ ಇಲ್ಲ, ಆ ರೀತಿಯ ಒಂದು ತೊಡಕೂ ಇದೆ. ಆ ಕ್ಲೇಶ ನಿವಾರಣೆಗೆ ಈಶ್ವರನಿಗೆ ಕ್ಷೀರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಕುಂಭರಾಶಿಯವರಿಗೆ ದಿವಸ ನೋಡಿ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ, ಸಹಕಾರ, ಸಹೋದ್ಯೋಗಿಗಳ ಸಹಕಾರ, ನೀವು ಹೇಳಿದ ಕೆಲಸ ಆಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಚೆನ್ನಾಗಿದೆ. ನಿಮ್ಮ ದೇಹಬಲ, ಆರೋಗ್ಯ ಅಷ್ಟೇನು ಬಾಧೆ ಇಲ್ಲ, ಯೋಚನೆ ಮಾಡಬೇಡಿ. ಈ ದಿವಸ ತೊಡಕೇನಪ್ಪ ಅಂದರೆ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳಾಗುತ್ತೆ, ವ್ಯಾಪಾರಗಳಿಗೆ ದ್ರೋಹ ಸಂಭವ ಸಾಧ್ಯತೆ ಇದೆ, ಮೋಸ ಆಗ್ಬಿಡುತ್ತೆ, ತುಂಬ ನಂಬಿಸಿ ಇಲ್ಲ ಇದರಿಂದ ಲಾಭ ಬರುತ್ತೆ ನೀನು ಮಾಡು ಅಂಥೇಳಿ ಇದು ತೊಡಕಾಗುತ್ತೆ. ಹೀಗಾಗಿ ಇನ್ನೊಬ್ಬರ ಸಲಹೆ ತೊಗೋಬೇಡಿ, ಇನ್ನೊಬ್ಬರ ಮಾತು ಕೇಳಬೇಡಿ, ಸ್ವಂತ ಅಭಿಪ್ರಾಯದಲ್ಲಿ ನಿರ್ಣಯ ಮಾಡಿ. ಈ ದಿವಸ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ಅದು ತೊಡಕನ್ನು ಬಿಡಿಸಿಕೊಡುತ್ತೆ. ಮೀನರಾಶಿಯವರಿಗೆ ನೋಡಿ ಈ ದಿವಸ ಲಾಭ ಸಮೃದ್ಧವಾಗಿದೆ, ವೃತ್ತಿಯಲ್ಲಿ ಅನುಕೂಲ ಫಲವನ್ನು ಸೂಚಿಸ್ತಾ ಇದೆ, ದೈವ ಧರ್ಮಶ್ರದ್ಧೆ, ದೈವ ಶ್ರದ್ಧೆಗಳಿದ್ದಾವೆ, ಕ್ಷೇತ್ರ ದರ್ಶನ ಇದೆ, ತುಂಬ ಕುಟುಂಬದ ಜೊತೆಗೆ ಎಲ್ಲೋ ಒಂದು ಕಡೆ ದೇವಸ್ಥಾನ ದರ್ಶನ ಅಥವಾ ಒಳ್ಳೆಯ ಗುರುಗಳ ದರ್ಶನ ಇಂಥದ್ದೆಲ್ಲ ಇದೆ. ಈ ದಿವಸ ಸ್ವಲ್ಪ ಈ ತರಚೋದು, ಗಾಯಗಳಾಗುವ ಸಾಧ್ಯತೆ ಇದೆ. ಈ ಹಳ್ಳಿಗಳಲ್ಲಿ ಓಡಾಡುವಾಗ ಮುಳ್ಳು ಅಥವಾ ಇನ್ನೇನೋ ಬಂಡೆ, ಕಬ್ಬಿಣ ಅಥವಾ ಅಲ್ಲಿ ಪ್ರಧಾನವಾಗಿ ಈ ಮುಳ್ಳಿನ ಗಿಡಗಳು, ಇಂಥದ್ದೊಂದು ಸಾಧ್ಯತೆ, ಸ್ವಲ್ಪ ಹುಷಾರಾಗಿ ಓಡಾಡಿ. ಇದರ ಹೊರತಾಗಿ ಇನ್ನೇನು ತೊಡಕಿಲ್ಲ. ಈ ದಿವಸ ನೀವು ಪ್ರಾರ್ಥನೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಬಗ್ಗೆ ಹಾಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ, ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.